ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಧಾರ್ಮಿಕ ವಿಚಾರಧಾರೆಗೆ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗಿದ್ದರೆ ವೀಕ್ಷಕರೇ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನೋಡಿ ಒಂದು ವಿಶೇಷವಾದಂಥ ಒಂದು ವಿಚಾರವನ್ನಿಟ್ಟೇ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀನಿ ಎಷ್ಟೋ ಜನರ ಒಂದು ಫ್ಯಾಮಿಲಿಯಲ್ಲಿ ಕುಟುಂಬದಲ್ಲಿ ಪದೇ ಪದೇ ಮೃತ್ಯು ಸಂಭವಿಸ್ತಾ ಇರುತ್ತೆ ಸಣ್ಣ ಪುಟ್ಟ ವಯಸ್ಸಿನವರಿಗೂ ಕೂಡ ಅಕಾಲ ಮೃತ್ಯುವನ್ನು ಹೊಂದುತ್ತಾ ಇರ್ತಾರೆ ಇನ್ನೂ ಕೂಡ ಅಪ್ರಾಪ್ತವಾದಂತಹ ಒಂದು ವಯಸ್ಸಿನಲ್ಲಿಯೇ ಅವರು ಮೃತ್ಯುವಿಗೆ ಇರ್ತಾರೆ ಇನ್ನೂ ಕೂಡ ನಲವತ್ತೋ ಐವತ್ತೋ ಅರುವತ್ತು ವರ್ಷ ಪ್ರಾಯವಾಗಿರುತ್ತೆ ಅಥವಾ ಹದಿನೈದೋ ಇಪ್ಪತ್ತೋ ಮೂವತ್ತೋ ವರ್ಷ ವಯಸ್ಸಾಗುತ್ತೆ ಆಗಿರುತ್ತೆ ಈ ರೀತಿಯಾಗಿರತಕ್ಕಂತಹ ಚಿಕ್ಕ ಪುಟ್ಟ ವಯಸ್ಸಿನವರಿಗೂ ಕೂಡ ಅಕಾಲಿಕವಾಗಿರತಕ್ಕಂತಹ ಒಂದು ಮೃತ್ಯು ಸಂಭವಿಸ್ತಾ ಇರುತ್ತೆ ಖಂಡಿತವಾಗಿಯೂ ಬಹಳ ಬೇಸರಗೊಳ್ತೀರಿ ಬಹಳ ಕಂಗಾಲಾಗಿ ಹೋಗಿರ್ತೀರಿ ಬಹಳ ಭಯ ಬಿದ್ದಿರ್ತೀರಿ ಇದಕ್ಕೆಲ್ಲುವುದಕ್ಕೂ ಕೂಡ ಏನಾದರೂ ಒಂದು ಕಾರಣ ಇರಬೇಕಲ್ವೇ ಅಂತ ಏನು ಮಾಡ್ತೀರಿ ಒಬ್ಬ ಜ್ಯೋತಿಷಿಗಳನ್ನು ಭೇಟಿ ಮಾಡ್ತೀರಿ ಅಥವಾ ದೈವಜ್ಞರನ್ನು ಭೇಟಿ ಮಾಡ್ತೀರಿ ಅಥವಾ ಊರಿನಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನಗಳಿದ್ದರೆ ಆ ಒಂದು ದೇವಸ್ಥಾನದ ಗುಡಿಯ ಅರ್ಚಕರಲ್ಲಿ ಹೋಗಿ ನಿಮ್ಮ ಕಷ್ಟವನ್ನು ತೋಡ್ಕೊಳ್ತೀರಿ ಒಂದು ಸಾವಾದಲ್ಲಿಗೆ ಭಯ ಬೀಳೋದಿಲ್ಲ ಎರಡಾದರೂ ಕೂಡ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ ಏನೋ ಒಂದು ಆಯಿತು ಬಿಡಿ ಅಂತ ಅಂದ್ಕೊಳ್ತೀರಿ ಆದರೆ ಪದೇ ಪದೇ ಈ ರೀತಿಯಾಗಿ ತಕ್ಕಂಥ ಒಂದು ಮೃತ್ಯುವು ಸಂಭವಿಸ್ತಾ ಇದೆ ಅಂತಂದರೆ ಖಂಡಿತವಾಗಿಯೂ ಆ ಒಂದು ಕುಟುಂಬದಲ್ಲಿ ಯಾವುದೋ ಒಂದು ರೀತಿಯಾಗಿರತಕ್ಕಂಥ ಒಂದು ದೋಷವಿದೆ ಹೇಳ್ತಕ್ಕಂಥದ್ದನ್ನು ಒಬ್ಬ ದೈವಜ್ಞನಾಗಿರತಕ್ಕಂಥವನ್ನು ತಿಳಿಯಲೇಬೇಕಾಗುತ್ತೆ ಯಾಕೆಂದರೆ ಪ್ರತಿಯೊಂದು ಕುಟುಂಬದಲ್ಲಿಯೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಅವಘಡಗಳು ಸಂಭವಿಸ್ತಾ ಇದೆ ಅಂತಂದರೆ ಖಂಡಿತವಾಗಿಯೂ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಮಾರಣಾದಿ ಪ್ರಕ್ರಿಯೆಗಳು ಆ ಒಂದು ಕುಟುಂಬಕ್ಕೆ ಆಗಿರಬೇಕಾಗುತ್ತೆ ಯಾಕೆಂದರೆ ಮಾರಣ ಉಚ್ಚಾಟನ ಸ್ತಂಭನ ಮೋಹನ ಆಕರ್ಷಣ ಮತ್ತು ವಿದ್ವೇಷಣಾದಿ ಪ್ರಯೋಗಗಳು ಇದನ್ನೇ ಷಟ್ಕರ್ಮ ಪ್ರಯೋಗ ಅಂತಲೂ ಕೂಡ ಹೇಳ್ತೇವೆ ಅಥವಾ ವಿಶೇಷವಾಗಿರ್ತಕ್ಕಂತಹ ಮಾಟಮಂತ್ರಾದಿ ಪ್ರಯೋಗ ಅಂತಲೂ ಕೂಡ ಕರಿತೇವೆ ಅಥವಾ ಆಭಿಚಾರ ಅಂತಲೂ ಕೂಡ ಹೇಳ್ತೇವೆ ಅಥವಾ ಕ್ಷುದ್ರಜನ್ಯವಾಗಿರ್ತಕ್ಕಂಥ ಒಂದು ಕೃತ್ರಿಮಾದಿ ಬಾಧೆ ಅಂತಲೂ ಕೂಡ ಕರಿತೇವೆ ಹಾಗಿದ್ದರೆ ಒಂದೊಂದು ಪ್ರಾಂತೀಯವಾಗಿರ್ತಕ್ಕಂಥ ಒಂದು ಭಾಷೆಯಲ್ಲಿ ಇದನ್ನು ಒಂದೊಂದು ವಿಭಾಗದಲ್ಲಿ ಒಂದೊಂದು ವಿಧಾನದಲ್ಲಿ ಇದನ್ನು ಚಿಂತಿಸ್ತಾರೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ ಆ ಒಂದು ಕುಟುಂಬಕ್ಕೆ ಪಿತೃಶಾಪ ಪ್ರೇತಾದಿ ಶಾಪಗಳಿದ್ದಾಗಿಯೂ ಕೂಡ ಅಥವಾ ಪ್ರೇತ ಬಾಧೆಗಳಿದ್ದಾಗಿಯೂ ಕೂಡ ಆ ಒಂದು ಕುಟುಂಬದಲ್ಲಿ ಪದೇ ಪದೇ ಮೃತ್ಯುಗಳು ಸಂಭವಿಸ್ತಾ ಇರುತ್ತೆ ಅದು ಆ್ಯಕ್ಸಿಡೆಂಟ್ಗಳಾಗಿ ಮರಣವನ್ನು ಅಪ್ತಾ ಇರಬಹುದು ಅಥವಾ ಹ್ಯಾಂಗ್ ಮಾಡಿಕೊಂಡು ಸುಸೈಡ್ ಮಾಡಿಕೊಂಡಿರತಕ್ಕಂಥ ಒಂದು ವ್ಯವಸ್ಥೆಗಳಾಗಬಹುದು ಅಥವಾ ಬಾವಿಗೆ ಬಿದ್ದು ಪ್ರಾಣತ್ಯಾಗವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳು ಉಂಟಾಗಬಹುದು ಅಥವಾ ರೈಲಿಗೆ ತಲೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗಳಾಗಬಹುದು ಅಥವಾ ವಿಷಪ್ರಾಶನಾದಿಗಳನ್ನು ಮಾಡಿಕೊಂಡು ಜೀವವನ್ನು ತ್ಯಾಗ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳಿರಬಹುದು ಅಥವಾ ಏನೋ ಮಾರಣಾಂತಿಕವಾದಂತಹ ಹಲ್ಲೆಗೆ ಒಳಪ ು ಜೀವತ್ಯಾಗವನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆಗಳು ಉಂಟಾಗಬಹುದು ಒಟ್ಟಾರೆ ಫಲ ಏನು ಅಥವಾ ಒಟ್ಟಾರೆ ಜೀವತ್ಯಾಗವಾಗತಕ್ಕಂಥದ್ದು ಹೇಳ್ತಕ್ಕಂಥದ್ದೇ ಅಲ್ಲಿ ಮೂಲ ಉದ್ದೇಶವಾಗಿರುವಂಥದ್ದು ಕಾರಣ ಏನಾದರೂ ಇರಲಿ ಅಪ್ರಾಪ್ತವಾದಂತಹ ಒಂದು ವಯಸ್ಸಿನಲ್ಲಿ ಅಕಾಲವಾಗಿರತಕ್ಕಂಥ ಒಂದು ಕಾಲದಲ್ಲಿ ಕಾಲವನ್ನು ಹೊಂದತಕ್ಕಂಥ ಒಂದು ವ್ಯವಸ್ಥೆ ಅದನ್ನೇ ಮೃತ್ಯುವಿಗೆ ಶರಣಾಗ್ತಕ್ಕಂಥದ್ದು ಏನೋ ಒಂದು ಕಾರಣವಿರುತ್ತೆ ಆದರೆ ಪದೇ ಪದೇ ಆ ಒಂದು ಕುಟುಂಬದಲ್ಲಿ ಮೃತ್ಯುಗಳು ಸಂಭವಿಸ್ತಾ ಇರುತ್ತೆ ಅಥವಾ ಮೃತ್ಯು ಸದೃಶವಾದಂತಹ ಒಂದು ರೋಗಗಳು ಕಂಡುಬರ್ತಾ ಇರುತ್ತೆ ನೋಡಿ ಎಷ್ಟೋ ಸಣ್ಣ ವಯಸ್ಸಿನಲ್ಲಿ ಅಕಾಲಿಕವಾಗಿರತಕ್ಕಂತಹ ಒಂದು ಕಾಲದಲ್ಲಿ ಅಪಮೃತ್ಯಾದಿ ಪೀಡೆಗಳನ್ನು ಸೂಚಿಸ್ತಕ್ಕಂತಹ ಮಾರಣಾಂತಿಕವಾದಂತಹ ಒಂದು ಕಾಯಿಲೆಗೆ ತುತ್ತಾಗ್ತಾ ಇರ್ತೀರಿ ಖಂಡಿತವಾಗಿಯೂ ವಿಪರೀತವಾದಂತಹ ಒಂದು ಹೆಲ್ತ್ ಇಶ್ಯೂಸ್ಗಳು ಕಾಣಿಸ್ತಾ ಇರುತ್ತೆ ಈ ರೀತಿಯಾಗಿರತಕ್ಕಂಥ ಒಂದು ದೋಷಕ್ಕೂ ಕೂಡ ಆ ಒಂದು ಕುಟುಂಬದಲ್ಲಿರತಕ್ಕಂಥ ಬಾಧೆಗಳೇ ಕಾರಣ ಅಂತ ಹೇಳ್ತೇವೆ ಹಾಗಿದ್ದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ಒಂದು ಬಾಧಾ ಚಿಂತನೆಯನ್ನು ಮಾಡ್ತಕ್ಕಂಥ ಕ್ರಮ ಇದೆಯೋ ಅಂತಂದರೆ ಖಂಡಿತವಾಗಿಯೂ ಇದೆ ನೋಡಿ ಆ ಒಂದು ಬಾಧೆಯನ್ನು ಚಿಂತಿಸ್ತಕ್ಕಂಥ ಒಂದು ಕ್ರಮವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಸೂಕ್ಷ್ಮವಾಗಿ ಹೇಳ್ತೇವೆ ಏನಪ್ಪ ಅಂತಂದರೆ ನೋಡಿ ಚರಲಗ್ನ ಸ್ಥಿರಲಗ್ನ ಮತ್ತು ದ್ವಿಸ್ವಭಾವಾದಿ ಲಗ್ನಗಳಿಂದಲೇ ಬಾಧಾ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಒಂದು ಕುಟುಂಬದಲ್ಲಿ ಬಾಧೆ ಉಂಟಾಗಿದೆಯೋ ಹೇಳ್ತಕ್ಕಂಥದ್ದನ್ನು ಒಬ್ಬ ದೈವಜ್ಞನಾಗಿರ್ತಕ್ಕಂಥವನು ಚಿಂತಿಸ್ತಕ್ಕಂಥದ್ದೇ ಆರೂಢ ಪ್ರಶ್ನೆಯಲ್ಲಿ ಅಥವಾ ತಾಂಬೂಲಾದಿ ಪ್ರಶ್ನೆಯಲ್ಲಿ ಅಥವಾ ಅಷ್ಟಮಂಗಲಾದಿ ಪ್ರಶ್ನೆಯಲ್ಲಿ ಈ ರೀತಿಯಲ್ಲಿ ಪ್ರಶ್ನಾಚಿಂತನೆಯನ್ನು ಮಾಡಿ ಒಬ್ಬ ದೈವಜ್ಞನಾಗಿರ್ತಕ್ಕಂಥವನು ಆ ಒಂದು ಕುಟುಂಬದಲ್ಲಿರತಕ್ಕಂಥ ಬಾಧೆಗಳನ್ನು ಸೂಕ್ಷ್ಮವಾಗಿ ಗ್ರಹಿಸ್ತಾನೆ ಸೂಕ್ಷ್ಮವಾಗಿ ಅವಲೋಕಿಸ್ತಾನೆ ಈ ಒಂದು ಕುಟುಂಬಕ್ಕೆ ಯಾವ ರೀತಿಯಾಗಿರತಕ್ಕಂಥ ಒಂದು ಸಮಸ್ಯೆಯಿಂದ ಈ ರೀತಿಯಾದಂತಹ ಅಪಮೃತ್ಯುಗಳು ಸಂಭವಿಸ್ತಾ ಇದೆ ಹೇಳ್ತಕ್ಕಂಥದ್ದನ್ನು ಸರಿಯಾಗಿ ತಿಳಿಯತಕ್ಕಂಥ ಒಬ್ಬ ದೈವಜ್ಞನೇ ಆಗಿದ್ದಲ್ಲಿ ಚರೆ ಏಕಾದಶೇ ಬಾಧಾ ಚರಲಗ್ನಕ್ಕೆ ಹನ್ನೊಂದನೇ ಭಾವದಿಂದ ಬಾಧಾ ಚಿಂತನೆಯನ್ನು ಮಾಡಿ ಸ್ಥಿರಲಗ್ನಕ್ಕೆ ಒಂಬತ್ತನೇ ಮನೆಯಿಂದ ಬಾಧಾ ಚಿಂತನೆಯನ್ನು ಮಾಡಿ ವಿಶ್ವಭಾವಾದಿ ಲಗ್ನಗಳಿಗೆ ಸಪ್ತಮ ಸ್ಥಾನದಿಂದ ಏಳನೇ ಮನೆಯಿಂದ ಬಾಧಾ ಚಿಂತನೆಯನ್ನು ಮಾಡಿದಾಗ ಆ ಒಂದು ವ್ಯಕ್ತಿಗೆ ಆ ಒಂದು ಜ್ಯೋತಿಷಿಗಳಿಗೆ ಅದು ಅರ್ಥವಾಗುತ್ತೆ ಇದು ಯಾವ ರೀತಿಯಾಗಿರತಕ್ಕಂಥ ಆಭಿಚಾರಾದಿ ಪ್ರಕ್ರಿಯೆಗಳು ಹೇಳ್ತಕ್ಕಂಥದ್ದು ಏಕೆಂದರೆ ಚರೇ ವಿಲಗ್ನೆ ರಿಪುನಾಥ ದೃಷ್ಟಿ ಹೇಳ್ತಕ್ಕಂಥ ಒಂದು ಆಧಾರವಿದೆ ಈ ರೀತಿಯಾಗಿರತಕ್ಕಂಥ ಒಂದು ಆಧಾರದ ಮುಖೇನವಾಗಿ ಒಬ್ಬ ದೈವಜ್ಞನಾಗಿರ್ತಕ್ಕಂಥವನ್ನು ಸೂಚಿಸ್ತಾನೆ ನಿಮ್ಮ ಕುಟುಂಬಕ್ಕೆ ಬಾಧೆಯು ಉಂಟಾಗಿರ್ತಕ್ಕಂಥ ಒಂದು ದೃಷ್ಟಿಯಿಂದಲೇ ಈ ಒಂದು ಕುಟುಂಬದಲ್ಲಿ ಪದೇ ಪದೇ ಮೃತ್ಯುಗಳು ಸಂಭವಿಸ್ತಾ ಇದೆ ಹಾಗಿದ್ದರೆ ಇಂತಹ ಅಪಮೃತ್ಯಾದಿ ಪೀಡೆಗಳು ದೂರವಾಗಿ ಕುಟುಂಬದಲ್ಲಿ ಇನ್ನು ಮುಂದೆ ಇರತಕ್ಕಂಥವರಿಗಾದರೂ ಕೂಡ ದೀರ್ಘಾಯುಸ್ಸು ಹೇಳ್ತಕ್ಕಂಥದ್ದು ಪ್ರಾಪ್ತಿಯಾಗಬೇಕಿದ್ರೆ ಕೆಲವಿಷ್ಟು ಪರಿಹಾರಾದಿ ಕ್ರಮಗಳನ್ನು ಸೂಚಿಸ್ತಾರೆ ಹಾಗಿದ್ದರಂತಹ ಪರಿಹಾರಾದಿ ಕ್ರಮಗಳಲ್ಲಿ ಒಂದು ವಿಶೇಷವಾದಂತಹ ಒಂದು ಅನುಷ್ಠಾನವನ್ನು ನಾನು ಸೂಚಿಸ್ತೇನೆ ಅದೇ ಸಂಜೀವಿನಿ ಜಪಾನುಷ್ಠಾನ ತೀವ್ರ ಜ್ವರೇ ತೀವ್ರ ತರಾಭಿಚಾರೆ ಸೋರ್ಣ ಮಾದಕೆ ಸರ್ವಗದೇಚ ಮೋಹೆ ತನೋತು ಶಾಂತಿಂನ ಚಿರೇಣ ಹೋಮ ಸಂಜೀವಿನಿ ಅಷ್ಟ ಸಹಸ್ರ ಸಂಖ್ಯ ಅಂತ ಹೇಳ್ತೇವೆ ಏನಪ್ಪ ಅರ್ಥ ಅಂತಂದರೆ ನೋಡಿ ಎಂಟು ಸಾವಿರ ಸಂಖ್ಯೆಯಲ್ಲಿ ಸಂಜೀವಿನಿ ಜಪಾನುಷ್ಠಾನವನ್ನು ಮಾಡಿಸಿ ಯಾವೊಂದು ಕುಟುಂಬದಲ್ಲಿ ಏಳು ದ್ರವ್ಯಗಳಿಂದ ಆ ಒಂದು ಸಂಜೀವಿನಿ ಹೋಮವನ್ನು ಸಾವಿರ ಕ್ರಮದಲ್ಲಿ ಮಾಡಿಸ್ತಾರೋ ಅಂತಹ ಒಂದು ಕುಟುಂಬದಲ್ಲಿ ಒದಗಿ ಬರತಕ್ಕಂಥ ಅಥವಾ ಮುಂದೆ ಬರಲಿಕ್ಕಿರ್ತಕ್ಕಂಥ ಅಪಮೃತ್ಯಾದಿ ದೋಷಗಳು ಖಂಡಿತವಾಗಿಯೂ ಕೂಡ ದೂರವಾಗುತ್ತೆ ಯಾಕೆಂದರೆ ದೇಹದಲ್ಲಿ ಮತ್ತು ಜೀವದಲ್ಲಿ ಅಮೃತತ್ವ ಹೇಳ್ತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಸಂಜೀವಿನಿತ್ವ ಹೇಳ್ತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಆ ರೀತಿಯಲ್ಲಿ ಪ್ರಾಪ್ತಿಯಾಗಿ ಖಂಡಿತವಾಗಿಯೂ ಈ ರೀತಿಯಾಗಿರತಕ್ಕಂಥ ಒಂದು ದೋಷದಿಂದ ಮುಕ್ತರಾಗ್ತಕ್ಕಂಥ ಒಂದು ಯೋಗ ಮತ್ತು ಯೋಗ್ಯತೆ ಖಂಡಿತವಾಗಿಯೂ ಆ ಒಂದು ಫ್ಯಾಮಿಲಿಯ ಆ ಒಂದು ಕುಟುಂಬದ ಸರ್ವ ಸದಸ್ಯರಿಗೂ ಕೂಡ ಉಂಟಾಗಬೇಕು ಅಂತಂದರೆ ಖಂಡಿತವಾಗಿಯೂ ಈ ಈ ರೀತಿಯಾಗಿರತಕ್ಕಂತಹ ಲಕ್ಷಣಗಳು ಗೋಚರಿಸದಲ್ಲಿ ಸಂಜೀವಿನಿ ಜಪವನ್ನು ಎಂಟು ಸಾವಿರ ಸಂಖ್ಯೆಯಲ್ಲಿ ಮಾಡಿಸಿ ಅದೇ ಸಂಜೀವಿನಿ ಮಂತ್ರದಿಂದ ಸಪ್ತದ್ರವ್ಯದಿಂದ ಸಂಜೀವಿನಿ ಹೋಮವನ್ನು ಆಚರಿಸ್ತಕ್ಕಂಥದ್ದು ಮನೆಯ ಸದಸ್ಯರೆಲ್ಲರೂ ಕೂಡ ಆ ಅಮೃತ ಸಂಜೀವಿನಿ ಯಂತ್ರವನ್ನು ಆರೋಗ್ಯ ಸಂಜೀವಿನಿ ಯಂತ್ರವನ್ನು ಶರೀರಕ್ಕೆ ಧಾರಣೆಯನ್ನು ರಕ್ಷಾರೂಪದಲ್ಲಿ ಮಾಡಿಕೊಳ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಆ ಒಂದು ಕುಟುಂಬದಲ್ಲಿ ಗೋಚರಿಸ್ತಾ ಇರತಕ್ಕಂಥ ಈ ರೀತಿಯಾಗಿರತಕ್ಕಂಥ ಅವಘಡಗಳು ಏನಿದೆಯೋ ಅಪಮೃತ್ಯಾದಿ ಪೀಡೆಗಳು ಏನಿದೆಯೋ ಖಂಡಿತವಾಗಿಯೂ ಅಂತಹ ಅಪಮೃತ್ಯಾದಿ ಪೀಡೆಗಳು ದೂರವಾಗಿ ಕುಟುಂಬದ ಸ ಸರ್ವ ಸದಸ್ಯರಿಗೂ ಕೂಡ ದೀರ್ಘಾಯುಸ್ಸು ಹೇಳ್ತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಹೇಳ್ತಕ್ಕಂಥದ್ದೇ ಇವತ್ತಿನ ದಿನವಿಶೇಷತೆಯಾಗಿದ್ದರೆ ಖಂಡಿತವಾಗಿಯೂ ನಮ್ಮ ಇದೇ ಪಬ್ಲಿಕ್ ಡಿಜಿಟಲ್ ವಾಹಿನಿಯಲ್ಲಿ ನಮ್ಮ ಇನ್ನೊಂದು ಧಾರ್ಮಿಕ ದಿನ ಭವಿಷ್ಯ ಹೇಳ್ತಕ್ಕಂಥ ಕಾರ್ಯಕ್ರಮವೂ ಕೂಡ ಪ್ರಸಾರವಾಗುತ್ತೆ ಪ್ರತಿನಿತ್ಯವೂ ಕೂಡ ಪ್ರಸಾರವಾಗತಕ್ಕಂಥ ಈ ಒಂದು ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ನಿತ್ಯ ಪಂಚಾಂಗವಿರುತ್ತೆ ದ್ವಾದಶ ರಾಶಿಗಳ ಫಲಾಫಲಗಳಿರುತ್ತೆ ಪ್ರತಿನಿತ್ಯವೂ ಕೂಡ ಮಂತ್ರ ಪರಿಹಾರವಿರುತ್ತೆ ಅದೇ ಪ್ರಕಾರವಾಗಿ ವಿಶೇಷತೆಗಳನ್ನು ಒಳಗೊಂಡಿರತಕ್ಕಂಥ ಈ ಒಂದು ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮವನ್ನು ಕೂಡ ತಪ್ಪದೇ ವೀಕ್ಷಿಸಿ ಹೇಳ್ತಕ್ಕಂಥ ಒಂದು ಕಿರು ಪ್ರಾರ್ಥನೆಯ ಮೇರೆಗೆ ನಮ್ಮನ್ನು ನೇರವಾಗಿ ಭೇಟಿಯಾಗಬೇಕು ಅಂತ ಇಚ್ಛೆಪಟ್ಟಲ್ಲಿ ಖಂಡಿತವಾಗಿಯೂ ಬೆಂಗಳೂರಿನಲ್ಲಿ ನಮ್ಮದು ಮೂರು ಬ್ರಾಂಚಸ್ ಇದೆ ಒಂದು ಎಮ್ ಜಿ ರೋಡು ಇನ್ನೊಂದು ಪೀಣ್ಯ ಮತ್ತು ಮಲ್ಲೇಶ್ವರಂನಲ್ಲಿ ನೇರವಾಗಿ ಬಂದು ಭೇಟಿಯಾಗಬಹುದು ಪ್ರತಿನಿತ್ಯ ಭೇಟಿಗೆ ಅವಕಾಶವಿದ್ದರೆ ಇನ್ನು ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಸಿರ್ಸಿಯಲ್ಲಿ ಹದಿನೈದನೇ ತಾರೀಕು ದಾವಣಗೆರೆಯಲ್ಲಿ ಭೇಟಿಗೆ ಅವಕಾಶವಿರುತ್ತೆ ಇದರ ಸದುಪಯೋಗವನ್ನು ಕೂಡ ತಾವುಗಳು ಪಡೆದುಕೊಳ್ಳಬಹುದು ಹೇಳ್ತಕ್ಕಂತಹ ಮಾರ್ಗದರ್ಶನ ಮತ್ತು ಸಲಹೆಯ ಮೇರೆಗೆ ನಾಳೆ ಇದೇ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ